ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಎಲ್ಲ ತ್ಯಾಗಮಯಿಗಳಿಗೆ ನನ್ನ ನಮಸ್ಕಾರಗಳು, ನನ್ನ ನಮನಗಳು. ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯವಿಟ್ಟು ಹಿಂದಿಗಡೆ ನಿಂತು ಎಲ್ಲರಿಗೂ ಮುಂದಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಹಾಗೆಯೇ ಕರ್ನಾಟಕ ವಿಧಾನಸಭೆಯ ಮಾಜಿ ಉಪಸಭಾಪತಿಗಳಾದ ಶ್ರೀ ಕೃಷ್ಣ ಅವರದು ಇದರ ಅಧ್ಯಕ್ಷತೆ ವಹಿಸಿಕೊಳ್ಳಲು ಆಗಮಿಸಿದ್ದಾರೆ. ಅವರಿಗೆ ಆರ್ಥಿಕ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಈಗ ಧ್ವಜಸ್ತಂಭದ ಬಳಿ ಕರೆತರಲು ಉಪೇಂದ್ರ ಮತ್ತು ತಂಡಕ್ಕೆ ನಾನು ಕೋರ್ತಾ ಇದ್ದೇನೆ. ವಂದೇ ಮಾತರಂ, ಏಕ್ ಸಾಥ್ ಸುರಕ್ಕ. ಬಿಡುಗಡೆಗೊಂಡ ಭಾಗ್ಯದ ದಿನ
ಈ ದಿನದ ಸಫಲಕ್ಕೆ ಸಂತೋಷಕ್ಕೆ ಉಲ್ಲಾಸಕ್ಕೆ ಆಗದೇ ಇರುವುದಿಲ್ಲ. ಅಂದು ಹಳ್ಳಿಯಿಂದ ಜಿಲ್ಲೆಯ ತನಕ ಎಲ್ಲೆಂದೂ ತ್ರಿವರ್ಣ ಧ್ವಜಗಳ ಹಾರಾಟದ ಸಫಲ ಅಸೋತ್ತರ ತ್ಯಾಗ ಜೀವಿಗಳ ದೇಶ ಭಕ್ತರ ಹೃದಯ ಭೂಮಿಯಲ್ಲಿ ಅರಳಿದ ಶಾಂತಿ ಪುಷ್ಪವೇ ಈ ಸ್ವಾತಂತ್ರ್ಯ. ಬ್ರಿಟಿಷರ ಆಳ್ವಿಕೆಯಲ್ಲಿ ನೂರಾರು ದೇಶಭಕ್ತರ ಶ್ರಮದಿಂದ ದಾಸ್ಯರಲ್ಲಿದ್ದ ನಮ್ಮ ದೇಶ 1947ರಲ್ಲಿ ಸ್ವಾತಂತ್ರ್ಯ ಗಳಿಸಿತು. ಅಸಂಖ್ಯಾತ ದೇಶಪ್ರೇಮಿಗಳು, ಹೋರಾಟಗಾರರು, ಮಹಾನ್ ನಾಯಕರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ರಕ್ಷಿಸುತ್ತಾರೆ. ಮಹಾನ್ ಹೋರಾಟಗಾರರಾದಂತೆ ಸಮಾಜದ ಎಲ್ಲ ವರ್ಗದ ಜನಸಾಮಾನ್ಯರು ಸಹ ಈ ಒಂದು ಹೋರಾಟದಲ್ಲಿ ಮಹಿಳೆಯರು ಸೇರಿದಂತೆ ಶ್ರಮಿಸಿದ್ದಾರೆ. ಇವರೆಲ್ಲರ ತ್ಯಾಗ ಮತ್ತು ಬಲಿದಾನಗಳಿಂದ ಕಳೆದ ಸ್ವಾತಂತ್ರ್ಯ ಎಲ್ಲ ಸಂಸ್ಥೆಗಳಿಗೂ ಕೂಡ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಮತ್ತು ತಾಲೂಕು ದಂಡಾಧಿಕಾರಿಗಳಂತ 74ನೇ ಸ್ವಾತಂತ್ರ್ಯ ದಿನಾಚರಣೆ ಇಡೀ ದೇಶದಲ್ಲಿ ದೆಹಲಿಯಲ್ಲಿ ಬಿಟ್ಟರೆ ಎಲ್ಲ ಕಡೆ ಕೂಡ ಬಹಳ ಸರಳವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಈ ಬಾರಿ ಬಹಳ ಸರಳವಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಗಳನ್ನು ನೋಡಿದ್ದೇವೆ. ಬಹಳ ವಿಜೃಂಭಣೆಯಿಂದ ಬಹಳ ಸಂಭ್ರಮದಿಂದ ನಾವು ಮಾಡ್ತಾ ಇದ್ದೀವಿ. ಆದರೆ ಇವತ್ತು COVID-19 ಅನ್ನುವಂಥ ಒಂದು ವೈರಸ್ ಇವತ್ತು ನಮ್ಮ ಎಲ್ಲ ವಿಚಾರದಲ್ಲಿ ಕೂಡ ಅದನ್ನ ಒಂದು ಸೀಮಿತಕ್ಕೆ ಸೀಮಿತಗೊಳಿಸುವಂತಹ ಒಂದು ವ್ಯವಸ್ಥೆ ಇವತ್ತು ಆಗ್ತಿದೆ. ಬಹುಶಃ ಇವತ್ತು ನಮಗೆ ಈ ಒಂದು 74ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಈ ಬಾರಿ ನಾವು ಹ್ಯಾಕ್ ಮಾಡಬೇಕು, ಯಾವ ರೀತಿ ಎಷ್ಟು ಸಂಭ್ರಮದಿಂದ ವಿಜೃಂಭಣೆಯಿಂದ ಅದರಲ್ಲಿ ವಿಶೇಷವಾಗಿ ಈ ಒಂದು ಸಮಾರಂಭದಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಈ ಸಾರಿ ನಾವು ಒಬ್ಬ ಸಾಮಾನ್ಯ ಕುಟುಂಬದಿಂದ ಒಬ್ಬ ಶಿಕ್ಷಕರ ಒಬ್ಬ ಕುಟುಂಬದಿಂದ ನಮ್ಮ ಶಿಕ್ಷಕರು ನನಗೆ ಬಹಳ ಆತ್ಮೀಯ ಆರ್ ನಾರಾಯಣ ರೆಡ್ಡಿ ಅವರು. ಅವರ ಮಗ UPSCಯಲ್ಲಿ 485ನೇ ರ್ಯಾಂಕ್ ಪಡೆದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಮ್ಮ ತಾಲೂಕು ಅಷ್ಟೇ ಅಲ್ಲ ನಮ್ಮ ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ಆದಂತ ವಿಚಾರ. ಹಾಗಾಗಿ ಅವೆಲ್ಲವನ್ನ ಇಟ್ಕೊಂಡು ನಾವು ಬಹಳ ಸಂಭ್ರಮದಿಂದ ಸಹಕಾರದಿಂದ ಇವತ್ತೆಲ್ಲ ಆಚರಣೆ ಮಾಡಬೇಕು. ಇದೆಲ್ಲ ಬಹಳ ಇನ್ನೂ ವಿಜಯ ಇರ್ತಕ್ಕಂಥ ಕೆಲವು ಶಿಕ್ಷಕರು ಅಲ್ಲಿ ಮುಂಭಾಗದಲ್ಲಿ ಇರ್ಬೋದು. ಆದ್ರೆ ಇವತ್ತು ಎಷ್ಟು ಸರಳತೆ ನಾವು ಇದನ್ನ ಮಾಡಬೇಕು ಅನ್ನೋಂತ ಒಂದು ತೀರ್ಮಾನ ಬಂದ್ಬಿಟ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿ ಒಂದ್ ಕಡೆ ಬೇಸರ ಆಗುತ್ತೆ. ಅಂದ್ರೆ ನಮ್ಮ ಇಂಥ ಒಂದು ಸಂಭ್ರಮದ ದಿನವನ್ನ ನಾವು ಯಾವ ಮಟ್ಟಕ್ಕೆ ಬಂದ್ಬಿಟ್ಟ ಈ COVID-19 ವೈರಸ್ ಅನ್ನುವಂಥದ್ದೆಲ್ಲ ಯಾವ ರೀತಿ ಆಗ್ಬಿಡುದು ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಒಂದು ಬೇಸರ ಇದೆ. ಹಾಗಾಗಿ ಇವತ್ತು ಈ ಒಂದು ಸ್ವಾತಂತ್ರ್ಯ ನಮಗೆ ಹೇಗೆ ಬಂತು, ನಮಗೆ ಸ್ವಾತಂತ್ರ್ಯ ಬಹಳ ಸುಲಭವಾಗಿ ಬಂದಿರತಕ್ಕಂಥದ್ದಲ್ಲ. ಸಂದರ್ಭದಲ್ಲಿ ಅವರು ವ್ಯಾಪಾರ ಮಾಡ್ತಾ 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 ಇಡೀ ದೇಶದಲ್ಲಿ ರಾಜ ಮಹಾರಾಜರ ಒಂದು ಮಧ್ಯದಲ್ಲಿ ವೈಮನಸ್ಸುಗಳು ಅವರು ಏನು ಅಸೂಯೆ ದ್ವೇಷ ಅನ್ನುವಂಥದ್ದೆಲ್ಲದನ್ನು ನೋಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರು ಅಂದ್ರೆ ಶಕ್ತಿಹೀನರು ಅಂದ್ರೆ ದುರ್ಬಲರು ಯಾರಿರ್ತಾರೆ ಅಂತವ್ರಿಗೆ ಬೆಂಬಲವನ್ನ ಕೊಡೋದು, ಯಾರು ಬಹಳ ದುರ್ಬಲವಾಗಿರ್ತಾರೆ ರಾಜರು ಅಂತವರನ್ನ ಹತ್ತಿಕ್ಕುವಂತದ್ದು, ಅವನ ಆನಂತರ ಆ ದುರ್ಬಲರನ್ನ ಕೂಡ ಹತ್ತಿಕ್ಕುವಂತದ್ದು. ಮತ್ತೆ ಬಗೆ ಬಗೆಯಾದಂತ ಒಂದು ಕಾರ್ಯಕ್ರಮಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಒಂದು ಯೋಜನೆಯನ್ನ ತಂದು ಆ ಒಂದು ರಾಜ್ಯಗಳನ್ನ ವಶಪಡಿಸಿಕೊಂಡದ್ದು, ಮತ್ತು ಭೂ ಸುಧಾರಣೆ ಕಾರ್ಯಕ್ರಮವನ್ನು ತಂದು ರೈತರಲ್ಲಿರ್ತಕ್ಕಂಥ ಜಮೀನುಗಳನ್ನ ವಶಪಡಿಸಿಕೊಳ್ಳುವಂಥದ್ದು, ಈ ರೀತಿ ಬಗೆ ಬಗೆಯ ಕಾರ್ಯಕ್ರಮಗಳನ್ನ ಮಾಡಿ ಬಹುಶಃ ಒಂದೊಂದೇ ರಾಜ್ಯ ಒಂದೊಂದೇ ಎಲ್ಲ ರಾಜ್ಯಗಳನ್ನ ಕೂಡ ಅವರ ವಶಕ್ಕೆ ತೆಗೆದುಕೊಂಡ್ರು. ಅವ್ರ ವಶಕ್ಕೆ ತೆಗೆದುಕೊಂಡ ನಂತರ ಇಲ್ಲಿ ನಮ್ಮ ರೈತರು ಅವರ ದುಡಿಮೆ ಅವ್ರ ಬೆವರು ಸುರಿಸಿ ಅವರ ಶ್ರಮದಿಂದ ದುಡಿಮೆ ಮಾಡಿಕೊಂಡು ಅವ್ರು ಬೆಳೀತಾ ಇರ್ತಕ್ಕಂತ ಒಂದು ರಾ ಮೆಟೀರಿಯಲ್ ಅನ್ನ ಅಕ್ಕಿ ಕಬ್ಬು ಎಣ್ಣೆ ಇಂತಹ ಪದಾರ್ಥಗಳನ್ನ ಅವರ ದೇಶಕ್ಕೆ ಕಳಿಸಿ ಅಲ್ಲಿ ವಸ್ತುಗಳನ್ನ ತಯಾರು ಮಾಡಿ ಮತ್ತೆ ಅದನ್ನ ಆಮದು ಮಾಡಿಕೊಂಡು ದುಪ್ಪಟ್ಟು ಬೆಳೆಗೆ ನಮಗೆ ಮಾರಿ ಅಂದ್ರೆ ನಮ್ಮ ರಾಷ್ಟ್ರದ ಸಂಪತ್ತನ್ನ ಲೂಟಿ ಹೊಡೆದು ಅವರ ರಾಷ್ಟ್ರಕ್ಕೆ ಕಳಿಸುವಂತದ್ದು. ಆದ್ರೆ ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಆರ್ಥಿಕ ವ್ಯವಸ್ಥೆಗೆ ಪೆಟ್ಟಾಯಿತು, ಸಾಮಾಜಿಕ ಒಂದು ಹಿನ್ನಡೆ ಆಯಿತು, ಶೈಕ್ಷಣಿಕವಾಗಿ ಹಿನ್ನಡೆ ಆಯಿತು, ರಾಜಕೀಯವಾಗಿ ಹಿನ್ನಡೆ ಆಯಿತು.
ಅಂದ್ರೆ ಇವೆಲ್ಲದಕ್ಕೂ ಕೂಡ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲ ವರ್ಗದ ಜನರು ಕೂಡ ಇದರ ಬಿಸಿ ಕಟ್ಟಲಾರಂಭಿಸಿ ಅಂತ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಮಹಾನ್ ನಾಯಕರು ಲಾಲಾ ಲಜಪತ್ ರಾಯ್ ಇರ್ಬೋದು, ಅರವಿಂದ್ ಘೋಷ್ ಅವರಿರ್ಬೋದು, ಬಾಲಗಂಗಾಧರ ತಿಲಕ್ ಇರ್ಬೋದು, ಇನ್ನು ಅನೇಕ ಮಹಾನ್ ನಾಯಕರು ಇಂತ ಒಂದು ಹೋರಾಟವನ್ನು ಮಾಡಲೇಬೇಕು ಬ್ರಿಟಿಷರ ವಿಚಾರದಲ್ಲಿ. ನಾವು ಇವತ್ತು ಅದನ್ನ ಅಷ್ಟೊಂದು ವಿಜೃಂಭಣೆ ಮಾಡ್ಲಿಕ್ಕಾಗ ಸಾಧ್ಯತೆ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ಇಡೀ ಕರ್ನಾಟಕದಲ್ಲಿ SSLCಯಲ್ಲಿ ಇಡೀ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಪ್ರಥಮ ಸ್ಥಾನ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ಸಾಮಾನ್ಯದ ಮಾತಲ್ಲ. ಅದು ಕೂಡ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳಿದ್ರೆ ಇವತ್ತು ನಮಗೆ ಬಹಳ ಹೆಮ್ಮೆ, ಒಂದು ಗರಿವೆ, ಇವತ್ತು ಒಂದು ಗೌರವ ತಂದುಕೊಂಡಿರ್ತಕ್ಕಂಥದ್ದು. ಬಹುಶಃ ಅವತ್ತು ಇವತ್ತು SSLCಯಲ್ಲಿ ಟಾಪರ್ಸ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿರೋದ್ರಿಂದ ಇಡೀ ಜಿಲ್ಲಾಡಳಿತ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಇವತ್ತು ಅವರ ಒಂದು ಶ್ರಮದಿಂದ, ಅವರ ದುಡಿಮೆಯಿಂದ ಇವತ್ತು ನಮ್ಮ ತಾಲೂಕಿಗೆ, ಒಂದು ನಮ್ಮ ಜಿಲ್ಲೆಗೆ ಇವತ್ತು ಒಂದು ಪ್ರಥಮ ಸ್ಥಾನ ಬಂದಿದೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಇವತ್ತು ಹೃತ್ಪೂರ್ವಕ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ನಾನು ಸಲ್ಲಿಸಬೇಕು ಅಂತ ಅನಿಸ್ತೇನೆ. ಬಹುಶಃ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮಾತನಾಡ್ತಾ ಇದೆ, ಏನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೊಂದು ಪ್ರಥಮ ಸ್ಥಾನಕ್ಕೆ ಬಂದ್ಬಿಡ್ತು ಅಂತ ಹೇಳಿ ಅಂದ್ರೆ ಇವತ್ತು ನಮಗೆಲ್ಲರಿಗೂ ಕೂಡ ಸಾಮಾನ್ಯ ಪ್ರಜೆಗೂ ಕೂಡ ಇವತ್ತು ಒಂದು ಗೌರವ ಕೀರ್ತಿ ಇವತ್ತು ಬಂದಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಪರಿಶ್ರಮ, ಅವರ ದುಡಿಮೆ ಮತ್ತೆ ಅದರ ಉಸ್ತುವಾರಿ ಗೊತ್ತಿರ್ತಕ್ಕಂಥ BEO ಗಳಿರ್ಬೋದು, DDP ಆಗಿರ್ಬೋದು, ಇಡೀ ಜಿಲ್ಲಾಡಳಿತ ಅವರ ಒಂದು ಶ್ರಮದಿಂದ, ದುಡಿಮೆಯಿಂದ ಇವತ್ತು ನಮ್ಮ ಮಕ್ಕಳು ಪ್ರಥಮ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಇವತ್ತು ಮೇಲ್ಗೈ ಸಾಧಿಸಿದೆ. ಒಂದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಇವತ್ತು ಹೆಮ್ಮೆಪಡುವಂತ ವಿಚಾರ ಇದಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಬಹುಶಃ ಎಲ್ಲರಿಗೂ ಕೂಡ ನಾವು ಪ್ರತಿ ವರ್ಷ ಕೂಡ ನಾವು ಮಾತನಾಡ್ತೇವೆ. ಆದ್ರೆ ಸ್ವಾತಂತ್ರ್ಯ ಈ ಒಂದು August 15 ಅಂತ ಹೇಳಿದ್ರೆ ನಾವು ಪ್ರತಿ ಒಬ್ಬರು ಕೂಡ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಸಂಭ್ರಮಿಸುವಂತ ಬಹುಶಃ 15 ಅಂತ August 15 ಅಂತ ಹೇಳಿದ್ರೆ ನಮ್ಮ ಪಾಲಿಗೆ ಒಂದು ಪರಮ ಪವಿತ್ರವಾದಂತಹ ಒಂದು ದಿನ ಅಂತ ನಾವು ಭಾವಿಸ್ತೇವೆ. ಆದ್ರೆ ಇವತ್ತು ನಾವು ನೋಡಿ ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಮತ್ತೆ ನಮ್ಮ ಚಿಂತಾವೆ ತಾಲೂಕಿನ ಪರವಾಗಿ ಎಲ್ಲರಿಗೂ ಸಹ ಅನಂತ ಅಂತ ಅಭಿನಂದನೆಗಳನ್ನ ತಿಳಿಸ್ತಾರೆ. ಇದು ರೈತರಿಗೆ ಒಳ್ಳೆಯ ಮಹತ್ತರವಾಗಿರ್ತಕ್ಕಂತಹ ಇದನ್ನ ನಾವು ತಿಳಿದಿರ್ತಕ್ಕಂಥವರು ಆ ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅವರಿಗೆ ಉತ್ತೇಜನವನ್ನು ನೀಡಬೇಕು ಅಂತ ಹೇಳಿದ್ರು ಕೃಷಿ ಇಲಾಖೆ ಮತ್ತು ರಾಯಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಪಡೆದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಇವತ್ತು ಸನ್ಮಾನ ಪಡೀತಾ ಇದ್ದಾರೆ. ನಿಜವಾಗ್ಲೂ ಅದು ನಮ್ಮ ತಾಲೂಕಿಗೆ ಸಲ್ಲಬೇಕಾಗಿರುವಂತಹ ಒಂದು ಕೀರ್ತಿ. ಸನ್ಮಾನ್ಯ ಜಿ ಸುರೇಶ್ ಅವರು ಕ್ಷೇತ್ರ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಲೇಜ್ ಉಳಿಸಿದ್ದಾರೆ. UPSC 2009 ನಡೆದಂತ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ 485 ರ್ಯಾಂಕ್ ಅನ್ನು ಗಳಿಸಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತ ಡಾಕ್ಟರ್ ವಿವೇಕ ರೆಡ್ಡಿಯವರ ತಂದೆಯನ್ನ ಆರಣ್ಯರಂತೆ ಪರಿಚಿತರಾಗಿರುವಂತ ನಾರಾಯಣ ರೆಡ್ಡಿಯವರನ್ನ ಆತ್ಮೀಯವಾಗಿ ಮಾಡಿ ಜನರಿಂದ ಸನ್ಮಾನಿಸ್ತಾ ಇದ್ದಾರೆ. ಶುಭವಾಗಿ ಸಮರ್ಪಿಸಿ ಶಾಲನ್ನು ಬೋಧಿಸಿ ಪರಮಾಂಬೋದಿ ಧನ ಸನ್ಮಾನವನ್ನ ಜನತೆಯ ಶಾಸಕರು ಹಾಗೂ ರಾಷ್ಟ್ರೀಯ ಅಭಿಲಾಷಣ ಸಮಿತಿ ಅಧ್ಯಕ್ಷರು ಹಾಗೂ ವೇದಿಕೆ ಕಡೆಯಿಂದ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಮ್ಮ ಇಲಾಖೆ ಹಾಗೂ ಎಲ್ಲ ಇಲಾಖೆ ಪರವಾಗಿ ಸನ್ಮಾನ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯವರಿಗೆ ಸನ್ಮಾನ ಕಾರ್ಯಕ್ರಮ. ಆನಂದ್ ರವರ್, ಕಿಶೋರ್, ಬಿಂದು, ಬಿಂದು ಹೇಮಂತ್ ಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಆಚರಣಾ ಸಂಸ್ಥೆಯ ಫಲವಾಗಿ ಪೂರ್ವಕ ಧನ್ಯವಾದಗಳು. ಶಾಲವನ್ನು ವಂದಿಸಿ ಜನತೆಗೆ ಕಾಣಿಕೆಯನ್ನು ನೀಡುತ್ತಾ ಅಭಿನಂದಿಸ್ತಾ ಇದ್ದಾರೆ ನಮ್ಮ ಶಾಸಕರು ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರು. ವೇದಿಕೆಯಲ್ಲಿರುವ ಇದಕ್ಕೆ ಸಾಕ್ಷಿ ಮುಂದಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವತಿಯನ್ನು ಅಭಿನಂದಿಸಲು ಸಲ್ಲಿಸ್ತಾ ಇದ್ದಾರೆ.
ಶ್ರೀಯುತ ಡಿ ಹನುಮಂತರಾಯ್ನವರು ಸನ್ಮಾನವನ್ನ ನಿರ್ವಹಿಸ್ತಾ ಇದ್ದಾರೆ. ಸನ್ಮಾನವನ್ನ ವ್ಯವಸ್ಥೆ ಮಾಡಿದ್ದಾರೆ. ಶ್ರೀಯುತ